ಹಾಯ್ ಫ್ರೆಂಡ್ಸ್, ಒಂದು ಸಣ್ಣ ರಿಕ್ವೆಸ್ಟ್ ನಾನು ನಿಮ್ಮ ಜೊತೆಗೆ ಮಾಡ್ತಾ ಇರುವಂಥದ್ದು, ಜಸ್ಟ್ 2 ಸೆಕೆಂಡ್ ತಗೊಳ್ಳಿ, ಈ ಎಪಿಸೋಡನ್ನು ನೋಡೋದಕ್ಕಿಂತ ಮುಂಚಿತವಾಗಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಹಾಕಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿ ಬೆಂಬಲಿಸಿ. ಸರ್ಕಾರದ ಬುಡವನ್ನೇ ನಡುಗಿಸುವ ಸಾಕ್ಷಿ ಈ ಪೆನ್ ಡ್ರೈವ್ನಲ್ಲಿದೆ, ಟೈಮ್ಗಾಗಿ ಕಾಯ್ತಾ ಇದ್ದೇನೆ ಅಂತ ನಿನ್ನೆ ಮಾಧ್ಯಮದ ಎದುರು ಹೇಳಿದ್ದ HD ಕುಮಾರಸ್ವಾಮಿಯವರು, ಅದಕ್ಕೆ ಉತ್ತರವಾಗಿ ಅದೇನೇ ಇದ್ರು ರಿಲೀಸ್ ಮಾಡಿಬಿಡಪ್ಪ ಅಂತ ಕಾಂಗ್ರೆಸ್ ನಾಯಕರು ಕೂಡ ಮತ್ತೊಂದು ಕಡೆ ಬುಸುಗುಡ್ತಾ ಇದ್ರು. ಈ ಕಚ್ಚಾಟದ ನಡುವೆಯೇ ಸದನದಲ್ಲಿ ಇವತ್ತು ಪೆನ್ ಡ್ರೈವ್ ವಿಚಾರ ಕೋಲಾಹಲವನ್ನು ಸೃಷ್ಟಿಸಿತು. ಇಂದು ಸದನದಲ್ಲಿ ಕುಮಾರಸ್ವಾಮಿಯವರನ್ನ ಪ್ರಶ್ನಿಸಿದ ಇಂಧನ ಸಚಿವ KJ ಜಾರ್ಜ್, ಪೆನ್ ಡ್ರೈವ್ ಇದೆ ಅಂತಿದ್ದೀರಾ, ಮೊದಲು ಪೆನ್ ಡ್ರೈವ್ ಸಾಕ್ಷಿ ತೋರಿಸಿ ಅಂತ ಗಟ್ಟಿ ಧ್ವನಿಯಲ್ಲೇ ಗುಡುಗಿದ್ರು. ಆಗ HD ಕುಮಾರಸ್ವಾಮಿ, ನಿಮ್ಮ ಹಣೆ ಬರಹಗಳು ಗೊತ್ತು, ಸುಮ್ಮನೆ ಕೂರ್ರಿ, ಇಂಧನ ಸಚಿವರಾಗಿ ಏನೇನು ಮಾಡ್ತಾ ಇದ್ದೀರಿ, ನಿಮ್ಮ ಇಲಾಖೆಯಲ್ಲಿ ಏನೇನು ನಡೀತಿದೆ ಅನ್ನೋದು ಗೊತ್ತಿದೆ, ನಿಮಗೆ ತಾಕತ್ತಿದೆಯಾ, ರಾಜೀನಾಮೆ ಕೊಡಿಸ್ತೀನಿ ಅಂದರೆ ಪೆನ್ ಡ್ರೈವ್ ಸಾಕ್ಷಿ ಕೊಡ್ತೇನೆ ಅಂತ ಹೇಳಿದ್ರು. ಆಗ ಸದನದಲ್ಲಿ ದೊಡ್ಡ ವಾಗ್ಯುದ್ಧ ನಡೆದು ಹೋಯಿತು. ಈ ಗದ್ದಲದ ನಡುವೆಯೇ HD ಕುಮಾರಸ್ವಾಮಿ, ಪೆನ್ ಡ್ರೈವ್ ನಲ್ಲಿ ಸಾಕ್ಷಿ ಇದೆ ಅಂತ ಹೇಳಿದ್ದೇನೆ, ಆದ್ರೆ ಯಾವ ಮಂತ್ರಿ ಅನ್ನೋ ಹೆಸರನ್ನ ಬಾಯಿ ಬಿಟ್ಟಿಲ್ಲ ಅಂತ ಹೇಳಿದ್ರು. ಸಾಕ್ಷಿ ಇಟ್ಟುಕೊಂಡು ಬಿಡುಗಡೆ ಮಾಡದೇ ಇರುವಂತದ್ದು ಅಪರಾಧ ಅಂತ ಸಚಿವರಾದ MB ಪಾಟೀಲ್ ಮತ್ತು KJ ಜಾರ್ಜ್ ತಿವಿದ್ರು. ಅಧ್ಯಕ್ಷರೇ, ಬಹಿರಂಗ ಏರ್ಪಡಿಸು ಯಾರು, ಅದು ನಂದ ಅಪರಾಧ ಅಲ್ವಾ ಅನ್ನೋದನ್ನ ಕೇಸ್ ಹಾಕಿ ಮುಖ್ಯ ಉಪಮುಖ್ಯಮಂತ್ರಿ ಹೇಳಿಲ್ವಾ ಲೋಕಾಯುಕ್ತ ಮುಂದೋಗಿ ಅರ್ಜಿ ಹಾಕಳಿ ಅಂತ? ಆಯ್ತು, ಈಗ ಮುಖ್ಯಮಂತ್ರಿ ಮಾತು ಮುಂದುವರಿಸಿದ HD, ನಾನು ಸಾಕ್ಷಿ ಬಿಡುಗಡೆ ಮಾಡೋದಕ್ಕೆ ಸಿದ್ಧನಿದ್ದೇನೆ, ಸದನದಲ್ಲಿ 224 ಶಾಸಕರ ಎದುರು ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ಇಲ್ಲೇ ಆಡಿಯೋ ಹಾಕ್ತೇನೆ ಅಂತ ಗುಡುಗಿದ್ರು. ಸದನದಲ್ಲಿ ಆ ಪಂಡ್ರೆ 224 ಜನಕ್ಕೂ ಪ್ರದರ್ಶನ ಮಾಡ್ಲಿಕ್ಕೆ ನೀವು ಒಪ್ಪಿಗೆ ಕೊಟ್ರೆ ಈಗ ಬಸವರಾಜ ಬೊಮ್ಮಾಯಿ ಚಲೋಸ್ವಾಮಿ, ಒಂದ್ ನಿಮಿಷ, ಈ ವಿಷಯ ಎಲ್ಲೆಲ್ಲೋ ಹೋಗ್ತಾ ಇದೆ, ತನಿಖೆ ಆಗ್ಬೇಕನ್ನುವಂತ ಸುನೀಲ್, ನಮ್ ವಿಷಯ ತನಿಖೆ ಆಗ್ಬೇಕು ಅಂತ. ಹಾಗೆ BJP ವಿರುದ್ಧ ನೀವು 40% ಕಮಿಷನ್ ಅಂತ ಜಾಗಟೆ ಹೊಡೆದ್ರಲ್ಲ, ನೀವೇನಾದ್ರೂ ಸಾಕ್ಷಿ ಕೊಟ್ಟಿದ್ರಾ ಅಂತ HD ಪ್ರಶ್ನಿಸಿದ್ರು. ಆಗ ಮತ್ತೊಮ್ಮೆ ಇಡೀ ಸದನ ಗದ್ದಲಮಯವಾಯಿತು. ನ್ಯೂಸ್ ಶೋದಲ್ಲಿ ಪ್ರತಿನಿತ್ಯ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳಿರ್ತವೆ, ಹೀಗಾಗಿ ಸುದ್ದಿಯಾನವನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ, ಹಾಗೆಯೇ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. ನಮಸ್ಕಾರ.